ಇದೊಂದು ಅತ್ಯಂತ ಹಾಸ್ಯಾಸ್ಪದವಾದಂಥದ್ದು. ಇದು ಅವರು, ನಾನು ಅವ್ರಿಗೆ ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ, ನೀವು ಮಂತ್ರಿಯಾಗಿರಿ, ನಾನು ಮುಂದಿನ ಅವಧಿ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿರಿ, ಸ್ವಲ್ಪ ಗಂಭೀರವಾಗಿರಿ, ಹಿಂಗೆ ಅತ್ಯಂತ ಹಾಸ್ಯಾಸ್ಪದವಾಗಿ ಮಾತಾಡಿ ಕರ್ನಾಟಕದ ಮಾನಮರ್ಯಾದೆ ಕಳಿಬೇಡ್ರಿ ಅಂತ ಹೇಳ್ಕೊಂಡು ನಾನು ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ನೀವು ಹ್ಯಾಕ್ ಮಾಡಿದ್ರ, ಡೆಲಿಬರೇಟ್ಲಿ ಯಾರು ಹ್ಯಾಕ್ ಮಾಡಿದ್ರ ಕಂಪ್ಲೇಂಟ್ ಕೊಡ್ರಿ, ಯಾರು ಮಾಡ್ಯಾರ ಅಂತೇಳಿ ಕಂಪ್ಲೇಂಟ್ ಕೊಡ್ರಿ. ಸೈಬರ್ ಕ್ರೈಮ್ ಅದು ಎಲ್ಲ ಸುಳ್ಳು ಹೇಳಿ ಈ ರೀತಿ ಕೊಡಲಿಕ್ಕೆ ಡಿಲೇ ಮಾಡಿ ಅದಕ್ಕೆ ಕಂಡೀಷನ್ ಹಾಕಲಿಕ್ಕೆ ಇದೆಲ್ಲ ಮಾಡುವಂಥ ಒಂದು ವ್ಯವಸ್ಥಿತ ಹುನ್ನಾರ ಇದೆ. ನೀವು ಕೊಡಲಿಕ್ಕಾಗಿಲ್ಲ ಅಂತನ್ನೋ ಕಾರಣಕ್ಕೆ ಈ ರೀತಿಯಾದಂಥ ಒಂದು ಆರೋಪ ಮಾಡಿ ಅವ್ರು ಹೇಳಿದ್ದಾರೆ. ಅದೇ ಸೆಂಟ ಸೇಡಿಕೆಯಲ್ಲಿ ಮುಂದುವರೆದು ಹೇಳಿದ್ದಾರೆ, ಭಾಳ ಆದರೆ ಒಂದು ತಿಂಗಳೇ ಮುಂದಾಕ್ಬೋದು ಅಂತ. ಹಂಗೆ ಒಂದು ತಿಂಗಳು ಮುಂದೆ ಹಾಕೋದು ಹೋಗವ್ರಿ. ಇವರು ಜನರಿಗೆ ಎಂದೂ ಕಲ್ಯಾಣ ಮಾಡಿಲ್ಲ, ಗರಿಬೇಟಾವ್ ಅಂತ ಹೇಳಿದ್ರು. ಅವತ್ತು ಗರಿಬೇಟಾವಾಗಿದ್ರೆ ಇವತ್ತು ಅಕ್ಕಿ ಕೊಡೋ ಪ್ರಶ್ನೆ ಬರ್ತಿರ್ಲಿಲ್ಲ. 71ರಾಗ ಹೇಳಿದ್ರು ಇಂದಿರಾ ಗಾಂಧಿ ಅವರು, ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಸುಳ್ಳು ಹೇಳುವಂಥ ಚಾಳಿ ಅತ್ಯಂತ ಸಹಜವಾಗಿದೆ. ಹಾಸು ಹೊಕ್ಕದವರು ಸತ್ಯದ ಮುಖದ ಮೇಲೆ ಹೊಡೆದಂಗ ಸುಳ್ಳು ಹೇಳ್ತಾರೆ ಅವರು. ಅದು ಕಾಂಗ್ರೆಸ್ ಪಾರ್ಟಿಯ ಸುಳ್ಳನ್ನು ಜನ ಅರ್ಥ ಮಾಡ್ಕೊಳ್ತಾರೆ ಮತ್ತು ಜನ ತಕ್ಕ ಪಾಠ ಯೋಜನೆ ಮುಟ್ಟಿಸ್ಕೊಂತು ಅಂತ ಹೇಳ್ತಾರಲ್ಲ, ಕೈಲಿ ಆಗದವ ಮೈಯೆಲ್ಲ ಪರಿಚಿಕೊಂಡ ಅನ್ನುವಂಥದ್ದಕ್ಕೆ ಇದು ಕರೆಕ್ಟಾಗಿ ಸಿದ್ದರಾಮಯ್ಯನವ್ರಿಗೆ ಇದು ಫಿಟ್ ಆಗ್ತದೆ.